ನಮಸ್ತೆ. ಇವತ್ತು ಒಂದು ಸೌಂದರ್ಯವರ್ಧಕವಾಗಿರ್ತಕ್ಕಂತಹ ಒಂದು ಚಿಕಿತ್ಸೆಯನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ. ಯಾವ ಸಮಸ್ಯೆಗೆ ಚಿಕಿತ್ಸೆ? ಮುಖದಲ್ಲಿ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಸುಕ್ಕುಗಳು ಬರೋಕ್ಕೆ ಶುರುವಾಗತ್ತೆ. ಒಂದು ಎರಡು ನೆರಿಗೆ ಬರೋ ಹೊತ್ತಿಗೆನೇ ಎಲ್ಲರೂ ಚಿಂತಾಕ್ರಾಂತರಾಗ್ತಾರೆ. ಕನ್ನಡಿ ಮುಂದೆ ನಿಂತಾಗ ಮುಖದಲ್ಲಿ ಸ್ವಲ್ಪ ಸುಕ್ಕುಗಳು ಕಂಡರೆ ಅಯ್ಯೋ ನನಗೆ ವಯಸ್ಸಾಗಿ ಹೋಯ್ತೆ ಅಂತ ಚಿಂತೆ ಶುರುವಾಗಿ ಹೋಗುತ್ತೆ. ಅದಕ್ಕೇನು ಮಾಡೋದು? ಏನು ಯೋಚನೆ ಮಾಡಬೇಕಾಗಿಲ್ಲ. ನಮಗೆ ಸುಲಭವಾಗಿ ಸರಳವಾಗಿ ಮನೆಯಲ್ಲೇ ಸಿಕ್ಕುವಂತಹ ಪದಾರ್ಥಗಳಲ್ಲೇ ಮಾಡಿಕೊಳ್ಳಬಹುದಾದ ಒಂದು ಚಿಕಿತ್ಸೆಯನ್ನು ಹೇಳೋಣ. ಅದು ಹೇಗೆ ಮಾಡೋದು ಕಲ್ತ್ಕೊಳ್ಳೋಣ, ಮಾಡಿ ನೋಡೋಣ ಹೇಗಾಗತ್ತೆ, ಅದರ ಪರೀಕ್ಷೆಯನ್ನು ಕೂಡ ಮಾಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳೇನೇನು? ಬಹಳ ಸರಳವಾದದ್ದು, ಕ್ಯಾರೆಟನ್ನು ತೊಗೊಂಡಿದ್ದೀವಿ, ಒಂದು ಕ್ಯಾರೆಟ್ ಇದ್ದರೆ ಸಾಕು. ಮತ್ತು ಕಾರ್ನ್ ಫ್ಲೋರನ್ನು ತೆಗೆದುಕೊಂಡಿದ್ದೀವಿ, ಒಂದು ಎರಡು ಚಮಚ ಕಾರ್ನ್ ಫ್ಲೋರು ಇದ್ದರೆ ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನೇ ಹಾಕ್ಕೊಂಡ್ರೂ ಕೂಡ ಸಾಕಾಗತ್ತೆ. ಇದಿಷ್ಟು ಮೂರೇ ಪದಾರ್ಥವನ್ನು ಬಳಕೆ ಮಾಡಿ ಇವತ್ತು ನಾವು ಮುಖದ ಸುಕ್ಕುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ತಿಳ್ಕೊಳ್ಳೋಣ. ಮೊದಲು ಕ್ಯಾರೆಟನ್ನು ರುಬ್ಬಿಕೊಳ್ಳೋಣ. ಇದನ್ನು ಶೋಧಿಸ್ಕೊಳ್ಳೋಣ, ಬರೀ ರಸ ಮಾತ್ರ ಶೋಧಿಸ್ಕೊಳ್ಳೋಣ. ಇದೇ ಕ್ಯಾರೆಟ್ ರಸಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕಲಸ್ಕೊಳ್ಳುವಂಥದ್ದು. ಇದು ಗಂಟುಗಳಿಲ್ಲದೆ ಇರೋ ರೀತಿ ಕ್ಲೀನಾಗಿ ಇದನ್ನು ಕಲಸ್ಕೋಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಇದನ್ನು ನಿಧಾನವಾಗಿ ಕಲಕ್ತಾ ಇರಬೇಕು. ಕೈ ಬಿಟ್ಟರೆ ಒಂಥರ ಗಟ್ಟಿಯಾಗಿಬಿಡುತ್ತೆ, ಕೆದಕ್ತಾ ಇರಬೇಕು. ಈ ಕಾರ್ನ್ ಫ್ಲೋರ್ನಲ್ಲಿ ಕೂಡ ಒಂದು ರೀತಿಯ ಬಿಗಿತವನ್ನು, ಚರ್ಮಕ್ಕೆ ಬಿಗಿತವನ್ನು ಕೊಡುವಂತಹ ಒಂದು ವಿಶೇಷ ಗುಣ ಇರುವಂಥದ್ದು. ಮತ್ತು ಸ್ವಲ್ಪ ಅದು ಬ್ಲೀಚಿಂಗ್ ಕ್ಯಾರೆಕ್ಟರನ್ನು ಕೂಡ ಹೊಂದಿರತಕ್ಕಂಥದ್ದು, ಅಂದರೆ ಮುಖದಲ್ಲಿರ್ತಕ್ಕಂತಹ ಕಲೆಗಳಿರಬಹುದು, ಯಾವುದೇ ಇದಿದ್ರೂ ಕೂಡ ಅದನ್ನೆಲ್ಲ ಹೋಗಲಾಡಿಸುವಂತಹ ಶಕ್ತಿ ಕಾರ್ನ್ ಫ್ಲೋರಿಗಿದೆ. ನೋಡಿ ಎಷ್ಟು ಬೇಗ ಪೇಸ್ಟ್ ಆಗಿಬಿಡ್ತು. ಇದು ಪೇಸ್ಟ್ ರೀತಿಯಲ್ಲಿ ಆಗುವಂತೆ ನಾವು ಮಾಡ್ಕೋಬೇಕು.
ಐದೇ ನಿಮಿಷದ ಕೆಲಸ. ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡ್ತು ಆಗಲೇ. ಇದಕ್ಕೆ ಇದಕ್ಕೆ ಇದ್ದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ಆಲಿವ್ ಎಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಅದು ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದನ್ನು ಬೇಕಾದರೆ ಫ್ರಿಡ್ಜಲ್ಲಿ ಒಂದು ಸಣ್ಣ ಗಾಜಿನ ಶೀಷೆಯಲ್ಲೋ ಡಬ್ಬಿಯಲ್ಲೋ ಹಾಕಿ ಇಟ್ಕೊಂಡ್ರೆ ಪ್ರತಿನಿತ್ಯ ಕೆಲವು ದಿವಸಗಳ ಕಾಲ ಸತತವಾಗಿ ಮುಖಕ್ಕೆ ರಾತ್ರಿನೋ ಸಾಯಂಕಾಲ ಪುರ್ಸತ್ತಿದ್ದಾಗ ಅರ್ಧ ಗಂಟೆಯಾದರೂ ಕನಿಷ್ಠ ಪಕ್ಷ ಮುಖದ ಮೇಲಿರಬೇಕು. ಸಂಪೂರ್ಣವಾಗಿ ಮುಖಕ್ಕೆ ಕುತ್ತಿಗೆಗೆ ಎಲ್ಲ ಒಂದು ಲೇಪವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಕಡಲೆ ಹಿಟ್ಟಿನಲ್ಲಿ ತಣ್ಣೀರಿನಲ್ಲಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ನೋಡಿ ಕರೆಕ್ಟ್ ಹದದಲ್ಲಿದೆ, ಒಳ್ಳೆ ಕ್ರೀಮಿ ಥರ ಟೆಕ್ಸ್ಚರ್ ಇದೆ. ನೋಡೋದಕ್ಕೂ ಬಾದಾಮಿ ಎಣ್ಣೆ ಹಾಕಿರೋದ್ರಿಂದ ಘಮ ಘಮ ಅಂತಲೂ ಇದೆ. ಇದನ್ನು ನಾವು ಉಪಯೋಗಿಸೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಸುಕ್ಕುಗಳು ನಿವಾರಣೆ ಆಗುತ್ತೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಇ ಇಷ್ಟು ಅಂಶ ಇರೋದರಿಂದ ಚರ್ಮಕ್ಕೆ ಒಳ್ಳೆಯ ಸೊಬಗನ್ನು ಕೊಡುತ್ತೆ, ಬಣ್ಣವನ್ನು ಕೊಡುತ್ತೆ, ಕಾಂತಿಯನ್ನು ಕೊಡುತ್ತೆ, ಸುಕ್ಕುಗಳನ್ನು ನಿವಾರಣೆ ಮಾಡುತ್ತೆ. ಇನ್ನೇನು ಬೇಕೋ, ಬರೀ ನಾವು ದಿನನಿತ್ಯ ತಿನ್ನುವಂತಹ ಒಂದು ಕ್ಯಾರೆಟ್ನಲ್ಲಿ ಇಷ್ಟೊಂದು ಅಂಶ ಇದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಒಂದು ಸಣ್ಣ ಲೋಟದಷ್ಟಾದರೂ ಕ್ಯಾರೆಟ್ ರಸವನ್ನು ಹೊಟ್ಟೆಗೆ ಸೇವನೆ ಮಾಡ್ತಾಯಿದ್ರು ಕೂಡ ಚರ್ಮದ ಸೊಬಗು ತುಂಬ ಚೆನ್ನಾಗಾಗುತ್ತೆ. ಬೇಕಾದ್ರೆ ಅದನ್ನು ಮಾಡಿ ಬಾಹ್ಯವಾಗಿ ಲೇಪನವನ್ನು ಮಾಡಿ ಎರಡು ಮಾಡೋದ್ರಿಂದ ನೀವು ಮತ್ತೆ 10 ವರ್ಷ ಚಿಕ್ಕವರಾಗಿ ಕಾಣೋದಕ್ಕೆ ಸಾಧ್ಯವಾಗತ್ತೆ. ಯಾಕಾಗಬಾರ್ದು, ಈಗಲೇ ತಕ್ಷಣ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರೂ ಚಿರ ಯೌವನದಿಂದ ಇರೋದಕ್ಕೆ ಸಾಧ್ಯವಾಗುವಂತಹ ಒಳ್ಳೆಯ ಲೇಪವನ್ನು ಹೇಳ್ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಒಂದೊಂದು ಹೊಸ ಹೊಸ ವಿಷಯವನ್ನು ನಿಮಗೆ ತಲುಪಿಸ್ತಾ ಇರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.